ಎಚ್ಡಿಕೋಟೆ ಪಟ್ಟಣದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿದೆ. ಅಯ್ಯಂಗಾರ್ ಬಡಾವಣೆ ಸಮೀಪದ ಬಾಳೆ ತೋಟಕ್ಕೆ ನುಗ್ಗಿದ್ದು ಬಾಳೆ ಬೆಳೆಯನ್ನ ನಾಶ ಮಾಡಿವೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಆಟೋ ಬೈಕ್ಗಳನ್ನ ಪುಂಡಾನೆಗಳು ಧ್ವಂಸಗೊಳಿಸಿವೆ. ಆನೆಗಳನ್ನ ಕಾಡಿಗೆ ಓಡಿಸುವುದಕ್ಕೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಸಮೀಪದಲ್ಲೇ ಸಂತೆ ನಡೀತಿರುವಂತ ಜಾಗದಲ್ಲಿ ಸಂತೆ ಮುಗಿದ ಮೇಲೆ ಆನೆ ಓಡಿಸುವ ಕಾರ್ಯಾಚರಣೆ ನಡೆಸೋದಕ್ಕೆ ಸಿಬ್ಬಂದಿ ನಿರ್ಧರಿಸಿದ್ದಾರೆ. ಎಚ್ಡಿ ಕೋಟೆಯಲ್ಲಿ ಕಾಡಾನೆಗಳ ಹಾವಳಿ ಆಗಿರುವಂಥದ್ದು. ಕಾಡಾನೆಗಳು ದಾಂಧಲೆ ನಡೆಸಿವೆ. ಇವತ್ತು ಕಬ್ಬು ಬಾಳೆ ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಡಾನೆಯ ಹಿಂಡು ಹೇಗೆ ದಾಂಧಲೆ ನಡೆಸ್ತಾ ಇದೆ ಅಂತ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ವಾಹನಗಳನ್ನ ಕೂಡ ಬೀಳಿಸಿ ನೆಲಕ್ಕೆ ಜಖಂಗೊಳಿಸಿವೆ ಆನೆಗಳು. ಈಗ ಆನೆಯನ್ನ ಕಾಡಿಗೆ ಅಟ್ಟುವಂತಹ ಕಾರ್ಯಾಚರಣೆಯನ್ನ ಸಂತೆ ಮುಗಿದ ಬಳಿಕ ಮಾಡೋದಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿ ಪಡೆಯೋಣ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಅವರಿಂದ. ರವಿ, ಈಗ ಕಾಡಾನೆಯನ್ನ ಕಾಡಿಗೆ ಕಳಿಸುವಂತಹ ಕಾರ್ಯಾಚರಣೆ ಸಂತೆ ಆದ್ಮೇಲೆ ನಾವು ಮಾಡ್ತೀವಿ ಅಂತ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದಾರಂತೆ. ಅಲ್ಲಿವರೆಗೆ ಜನ, ಅಲ್ಲಿನ ಆಸ್ತಿ ಪಾಸ್ತಿ, ಬೆಳೆ ಎಷ್ಟು ಸೇಫ್? ಸಂಗೀತ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಸ್ವಾರ್ಥದಿಂದಾಗಿ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಿದೆ. ಹೀಗಾಗಿ ಈ ಕಾಡಿನಲ್ಲಿ ಬಿಡುಬಿಟ್ಟಿರುವಂತಹ ಕಾಡಾನೆಗಳಾಗ್ಬೋದು, ಕಾಡು ಪ್ರಾಣಿಗಳಾಗ್ಬೋದು, ನಾಡಿನತನ ನುಗ್ಗಿ ಬಿಡ್ತಿರೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಅದರಲ್ಲೂ ಮೈಸೂರು ಜಿಲ್ಲೆ ಹೆಚ್ಚುಕಡೆ ಪಟ್ಟಣಕ್ಕೆ ಆಗಿಂದಾಗೆ ಈ ಕಾಡಾನೆಗಳು ಲಗ್ಗೆ ಇಡ್ತಿದೆ. ನಿನ್ನೆ ಸಂಜೆ ಸರಿಸುಮಾರು 4 ಗಂಟೆ ಸುಮಾರಿಗೆ ತಾರಕ ಜಲಾಶಯದ ಬಳಿ ಕಾಣಿಸಿಕೊಂಡಂತಹ 4 ಕಾಡಾನೆಗಳ ಹಿಂಡು ಆ ಒಂದು ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬು ಬಾಳೆ ಸೇರಿದಂತೆ ಹಲವು ಬೆಳೆಗಳನ್ನ ಹಿಂದ ಬಿಸಾಡಿತ್ತು, ಮತ್ತೆ ಅದನ್ನ ನಾಶ ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಇದಾದ ಬಳಿಕ ಇವತ್ತು ಬೆಳಗಿನ ಜಾವ ಸರಿಸುಮಾರು 4 ಗಂಟೆ ಸಂದರ್ಭಕ್ಕೆ ಪಟ್ಟಣಕ್ಕೆ ಆಗಮಿಸಿದೆ. ಪಟ್ಟಣದ ಮಾಜಿ ಸಚಿವ ಎಂ ಶಿವಣ್ಣ ಅವರಿಗೆ ಸೇರಿದಂತಹ ಪೆಟ್ರೋಲ್ ಬಂಕ್ ಬಳಿ ಕಾಣಿಸಿಕೊಂಡಂತಹ ಈ 4 ಆನೆಗಳು ಅಲ್ಲಿದ್ದಂತಹ ಕೆಲವು ವಸ್ತುಗಳನ್ನ ಹಾನಿ ಮಾಡುವಂತಹ ಕೆಲಸ ಮಾಡಿತ್ತು, ಮತ್ತೆ 2 ಬೈಕ್ ಸೇರಿದಂತೆ ಆಟೋವನ್ನು ಕೂಡ ಜಖಂ ಮಾಡಿತ್ತು. ಇದಾದ ಕೆಲವು ಕ್ಷಣಗಳಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂತಹ ಅರಣ್ಯ ಸಿಬ್ಬಂದಿ ಆನೆಗಳನ್ನ ಕಾಡಿಗಟ್ಟಲಿಕ್ಕೆ ಸಾಕಷ್ಟು ಅರಸಾಹಸನ ಪಡ್ಲಿಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಆನೆಗಳು ಅಲ್ಲೇ ಇದ್ದಂತಹ ಒಂದು ಪೊದೆಯ ಬಳಿ ಜಮಾವಣೆಗೊಂಡವು. ಈಗ ಈ ಆನೆಗಳು ಬಿಡಿಬಿಟ್ಟಿರುವ ಸ್ಥಳದಿಂದ ಕೇವಲ 300 ಮೀಟರ್ ಅಂತರದಲ್ಲಿ ಸಂತೆ ಕೂಡ ನಡೆಸಿದೆ. ಒಂದು ವೇಳೆ ಆನೆ ಕಾರ್ಯಾಚರಣೆ ನಡೆಸಿದ್ರೆ ಆ ಸಂತೆ ಒಳಗೆ ಆನೆಗಳು ನುಗ್ಗಿದ್ರೆ ಸಾಕಷ್ಟು ಅನಾಹುತಗಳಾಗ್ಬೋದು, ಪ್ರಾಣಹಾನಿಗಳಾಗ್ಬೋದು. ಹಾಗಾಗಿ ಈ ತಕ್ಷಣ ಆ ಆನೆಗಳ ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ರೆ ಒಳ್ಳೇದು. ಆಗ ಸಂಜೆ 5 ಗಂಟೆ ಅಥವಾ 6 ಗಂಟೆ ಬಳಿಕ ಆ ಆನೆಯ ಕಾರ್ಯಾಚರಣೆ ಮಾಡಿದ್ರೆ ಉತ್ತಮ ಅಂತ ಹೇಳಿ ಅರಣ್ಯ ಸಿಬ್ಬಂದಿಗಳು ಒಂದು ಪ್ಲಾನ್ ಅನ್ನು ಮಾಡಿದ್ರೆ. ಮತ್ತೆ ಬೆಳಗಿನ ಜಾವದಲ್ಲಿ ಸಾಕಷ್ಟು ಮಂದಿ ಆ ಆನೆಗಳನ್ನ ಹಿಂಡನ್ನ ವೀಕ್ಷಣೆ ಮಾಡ್ತಿರೋದ್ರಿಂದಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸಬಹುದು. ಹಾಗಾಗಿ ಈ ತಕ್ಷಣ ಕಾರ್ಯಾಚರಣೆ ನಿಲ್ಲಿಸಬೇಕು, ಮತ್ತೆ ಸಂಜೆ ಬಳಿಕ ಕಾರ್ಯಾಚರಣೆ ಮಾಡ್ಬೇಕು ಅಂತ ಹೇಳಿ ಅರಣ್ಯ ಸಿಬ್ಬಂದಿಗಳು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ಲಾನ್ ಕೂಡ ನಡೀತಿದೆ ಸಂಗೀತ. ಧನ್ಯವಾದ ರವಿ.